ಹಾಯ್, ನಾನು ಸುದ್ದಿ ಫ್ರಮ್ ಟೆಕ್ ಅಂಡ್ ಕನ್ನಡ. ನಾನು ಪ್ರತಿ ಸಲ ಮೊಬೈಲ್ ಅನ್ಬಾಕ್ಸಿಂಗ್, ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ವೈಫೈ 6 ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಈ ಕಾರಣಕ್ಕೆ ಒಂದು ವೈಫೈ 6 ರೂಟರ್ನ ಆರ್ಡರ್ ಮಾಡಿ ವೈಫೈ 6 ಮತ್ತು ವೈಫೈ 5 ಇರುವಂಥ ಡಿಫ್ರೆನ್ಸ್ ಏನು ಮತ್ತು ಸ್ಪೀಡ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಪ್ರಾಕ್ಟಿಕಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆಯಿತಾ, ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ಟಿಪಿ ಲಿಂಕ್ ಅವ್ರದ್ದು ಒಂದು ಮೋಸ್ಟ್ ಅಫೋರ್ಡಬಲ್ ವೈಫೈ 6 ರೂಟರ್ ಇರುವಂಥದ್ದು. ಇದನ್ನು ನಾನು ಅಮೆಝಾನಲ್ಲಿ 3,000 ರೂಪಾಯಿಗೆ ಆರ್ಡ್ರ್ ಮಾಡಿದೆ. ಸೊ ಇನ್ ಕೇಸ್ ನೀವು ಒಂದು ವೈಫೈ 6 ರೂಟರ್ನ ತುಂಬ ಕಡಿಮೆ ಬೆಲೆಯ ವೈಫೈ 6 ರೂಟರ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ನಂಗೆ ಅನ್ನಿಸ್ತಂಗೆ ಇದೇ ಒಂದು ಎಂಟ್ರಿ ಲೆವೆಲ್ ರೂಟರು, 3,500 ರೂಪಾಯಿ ಕೊಡಲೇಬೇಕು ನೀವು. ಸೊ ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಪ್ರಾಕ್ಟಿಕಲಾಗಿ ವೈಫೈ 5 ವೈಫೈ 6 ಸ್ಪೀಡ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಅಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ರೂಟರ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ರೂಟರ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದ್ರ ಮೇಲ್ಗಡೆ 3 ವರ್ಷಗಳ ವಾರಂಟಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ. ಫಸ್ಟ್ ಒಂದು ಬಾಕ್ಸನ್ನು ಓಪನ್ ಮಾಡ್ಬೋಣ. ಓಪನ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ಸೊ ಅದನ್ನು ಬಿಟ್ಟರೆ ನಮಗೆ ಈ ಒಂದು ರೂಟರ್ ಒಂದು ಲೆವೆಲಿಗೆ ವೆಯ್ಟ್ ಇದೆ, ತುಂಬ ದೊಡ್ಡದಾಗಿ ಕೂಡ ಇರುವಂಥದ್ದು. 4 ಆಂಟೆನಾಗಳ ಜೊತೆಗೆ ಬರ್ತಾರುವಂಥ ರೂಟರು. ಒಂದು ಪವರ್ ಅಡಾಪ್ಟರ್ ಕೊಟ್ಟಿದ್ದಾರೆ ನಮಗೆ. ಇನ್ನು ಕೊನೆಯದಾಗಿ ಒಂದು ಸಣ್ಣ ಲ್ಯಾನ್ ಕೇಬಲ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಈ ಒಂದು ರೂಟರ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇಲ್ಲಿ ಸಾಲಿಡ್ ಆಗಿದೆ ಮಾತ್ರ, ಲುಕ್ಕು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಆಯಿತಾ, ಇನ್ನೂ ಕೆಲವೊಂದು ಗೇಮಿಂಗ್ ರೂಟರ್ ಎಲ್ಲ ಬರ್ತವೆ, ಹೆವಿ ಹೈ ಬ್ಯಾಂಡ್ ವಿಡ್ತ್ ಎಲ್ಲ ಇರುತ್ತೆ. ಸೊ ಮತ್ತು ರೇಂಜ್ ಕೂಡ ಸಖತ್ತಾಗಿರುತ್ತೆ ಕೆಲವೊಂದು ರೂಟರ್. ಇದು ಮೋಸ್ಟ್ ಅಫೋರ್ಡಬಲ್ ಆಗಿರೋದ್ರಿಂದ ಆ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆಯಿತಾ, ಇದ್ರದ್ದು ಮ್ಯಾಕ್ಸಿಮಮ್ ಬ್ಯಾಂಡ್ ವಿಡ್ತ್ ಬಂದುಬಿಟ್ಟು 1.5 GB/s, 1500 MB/s ಮ್ಯಾಕ್ಸಿಮಮ್ ಸ್ಪೀಡ್ ಇದು ಅಷ್ಟು ಕೊಡುತ್ತೆ. ಅದಕ್ಕಿಂತ ಜಾಸ್ತಿ ಕೊಡುವಂಥ ರೂಟರ್ಗಳು ಕೂಡ ಇದಾವೆ, 2,000, 3,000 MB/s, 3 GB, 4 GB/s ಸ್ಪೀಡನ್ನು ಕೊಡಬಲ್ಲ ಅಂಥ ರೂಟರ್ಗಳು ಕೂಡ ಇದ್ದಾವೆ. ಅವನ್ನು ನೀವು ಬೇಕಾದರೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಇದು ಸ್ವಲ್ಪ ಅಫೋರ್ಡಬಲ್, 3,500 ರೂಪಾಯಿ ಇದೇನು ನೀಡ್ತಾ ಇದೆ, ನಂಗೆ ಅನ್ನಿಸ್ತಂಗೆ ವರ್ತ್ ಅಂತ ಅನಿಸುತ್ತೆ. ಇದೀಗ ಇದನ್ನು ನಾನು ನಮ್ಮ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿ ವೈಫೈ 5 ವೈಫೈ 6 ಸ್ಪೀಡ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಚೆಕ್ ಮಾಡೋಣ. ಆಯಿತಾ, ಒಂದೇನಪ್ಪ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಇಂಟರ್ನೆಟ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಇರಬೇಕಾಯ್ತು. ಯೂಶ್ವಲಿ ಈ ಒಂದು ಏನು ನಾರ್ಮಲ್ ವೈಫೈ 5 ಏನಿದೆ ಅದೇ ಅಪ್ ಟು 500 MB, 600, 1 GB/s ತನಕ ಕೂಡ ಹ್ಯಾಂಡಲ್ ಮಾಡಬಲ್ಲಂಥ ಸಾಮರ್ಥ್ಯ. 800-900 MB/s ಸ್ಪೀಡ್ ಇದ್ದರೂ ಕೂಡ ನಿಮ್ಮ ಇಂಟರ್ನೆಟ್ ಸ್ಪೀಡು ನಾರ್ಮಲ್ ವೈಫೈ 5 ಹ್ಯಾಂಡಲ್ ಮಾಡಿಬಿಡುತ್ತೆ. ಆಯಿತಾ, ನಿಮಗೆ 1 GB ಜಾಸ್ತಿ ಇಂಟರ್ನೆಟ್ ಸ್ಪೀಡ್ ಬೇಕು. ಆಯಿತಾ, ನಿಮ್ಮ ಮೊಬೈಲಿಗೆ ಅಥವಾ ನಿಮ್ಮ ಲ್ಯಾಪ್ಟಾಪ್ಗೆ ಆ ರೀತಿ ಹೈ ಸ್ಪೀಡ್ ಬೇಕು ಅಂತ ಅಂದರೆ ನೀವು ಈ ರೀತಿ ವೈಫೈ 6 ಪರ್ಚೇಸ್ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಇದೆ ಅಂತ ಅಂದರೆ, 500 MBPS ಕಡಿಮೆ ಇದೆ ಅಂತ ಅಂದರೆ ನಿಮಗೆ ಇದರ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಜೊತೆಗೆ ವೈಫೈ 6 ಲೇಟೆನ್ಸಿ ಸ್ವಲ್ಪ ಕಡಿಮೆ ಇರುತ್ತೆ, ಪಿಂಗ್ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಗೇಮರ್ಸ್ ಕಳಿದೀರಾ ಅಂತ ಅಂದರೆ ಇದು ಸ್ವಿಚ್ ಮಾಡಲೇಬೇಕು ನಂಗೆ ಅನ್ನಿಸ್ತಂಗೆ. ಸೊ ಪ್ರಾಕ್ಟಿಕಲಾಗಿ ಚೆಕ್ ಮಾಡೋ ಬನ್ನಿ. ಓಕೆ, ಫೈನಲಿ ಆ ಒಂದು ರೂಟರ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿದ್ದೀನಿ. ವೈಫೈ 5 ರೂಟರು ಮತ್ತು ವೈಫೈ 6 ರೂಟರ್ ಎರಡು ಕೂಡ ಆಲ್ಮೋಸ್ಟ್ ಅಕ್ಕಪಕ್ಕ ಇದೆ, ನನ್ನಿಂದ ಆಲ್ಮೋಸ್ಟ್ ಸೇಮ್ ಡಿಸ್ಟೆನ್ಸ್ ಇದೆ. ಫಸ್ಟ್ ನಾನು ಈ ಒಂದು ವೈಫೈ 5 ನಾನು ಕನೆಕ್ಟ್ ಮಾಡ್ಕೋತೀನಿ. ಗಮನಿಸ್ತಾ ಇದ್ದೀರಾ ಜಿಯೋ TIK 5G ಅಂತ ಇದೆ ಅಲ್ವಾ. ಸೊ ಇದು ನಂದು ನಾರ್ಮಲ್ 5 GHz. ಸೊ ಇದು ನಾನು ಸ್ಪೀಡ್ ಟೆಸ್ಟ್ ಮಾಡ್ತೀನಿ, ಗಮನಿಸ್ತಾ ಇದ್ದೀರಾ. ಸೊ ನನಗೀಗ ಆ ಸ್ಪೀಡ್ ತೋರಿಸುತ್ತೆ ನೋಡ್ಕೊಳ್ಳಿ. ಈಗ ಏನು ನಾರ್ಮಲ್ 5 GHz ಸ್ಪೀಡ್ಗೂ ನೋಡ್ತಾ ಇದ್ದೀರಾ, ನನಗೆ ಸ್ಟಾರ್ಟಿಂಗ್ ಒಂದು 300 ಸ್ಲೋ ಆಗಿ 500, ಪಿಂಗು 9 ಇದೆ, ಜಿಟ್ಟರು 2 ಇದೆ. ಸೊ ಗಮನಿಸ್ತಾ ಇದ್ದೀರಾ ಬಂತು 522 MB. ಆಬ್ವಿಯಸ್ಲಿ ಒಂದೇ ಬರುತ್ತೆ, ನನ್ನ ಸ್ಪೀಡೇ 500 MBPS, ಇದರಲ್ಲೂ ಅಷ್ಟೇ ಬರುತ್ತೆ, ಅದರಲ್ಲೂ ಅಷ್ಟೇ ಬರುತ್ತೆ. ಬಟ್ ನಮಗೆ ಸ್ಟಾರ್ಟಿಂಗ್ ನಾನು ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಸ್ಲೋ ಆಗೋಯ್ತು ಮತ್ತು ಅದರಲ್ಲಿ ಹೆಂಗೋಗುತ್ತೆ ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನಾನೀಗ ಇನ್ನೊಂದು ಸ್ಪೀಡ್ ಟೆಸ್ಟ್ ಯಾವುದು ಗೂಗಲ್ನಲ್ಲಿ ಸ್ಪೀಡ್ ಟೆಸ್ಟ್ ಅಂತ ನಾವು ಸರ್ಚ್ ಮಾಡಿದ್ರೆ ಈ ಒಂದು ಡಿಫಾಲ್ಟ್ ಸ್ಪೀಡ್ ಟೆಸ್ಟ್ ಬರುತ್ತೆ, ಅದನ್ನು ಕೂಡ ಟೆಸ್ಟ್ ಮಾಡಿಬಿಡ್ತೀನಿ. ಸೊ ಗಮನಿಸ್ತಾ ಇದ್ದೀರಾ ನಿಧಾನಕ್ಕೆ 130
ಸೊ ಹೆಂಗೆ ಅಂತ ಅಂದರೆ ಜಿಯೋದವ್ರದ್ದು ಒಂದೊಂದು ಸ್ಪೀಡ್ ಟೆಸ್ಟ್ ಅಪ್ಲಿಕೇಶನಲ್ಲಿ ಒಂದೊಂದು ಸ್ಪೀಡ್ ಸಿಗುತ್ತೆ. ಏನಕ್ಕೆ ಅಂದರೆ ಸರ್ವರ್ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಸೊ ಸ್ಪೀಡ್ ಟೆಸ್ಟ್ ಡಾಟ್ ನೆಟ್ ಆಫ್ ಸರ್ವರ್ ಒಂದು ಕಡೆ ಇರ್ಬೋದು, ಇದೊಂದು ಕಡೆ ಇರ್ಬೋದು. ನೋಡ್ತಾ ಇದ್ರೆ ನನಗೆ ಬರೀ 150 Mbps ಸ್ಪೀಡ್ ಸಿಗ್ತದೆ ಇದರಲ್ಲಿ. ಇನ್ನೊಂದು ಸಲ ರನ್ ಟೆಸ್ಟ್ ಮಾಡ್ತೀನಿ ನೋಡೋಣ, ಈಗ ಸ್ವಲ್ಪ ಜಾಸ್ತಿ ಸಿಗುತ್ತಾ ಅಂತ. ಇಲ್ಲ, ಏನೋ ಕಾರಣಗಳಿಗೆ ನನಗೆ ತುಂಬ ತುಂಬ ಕಡಿಮೆ ಸ್ಪೀಡ್ ಸಿಗ್ತಾ ಇದೆ. ನಾನು ನೋಡ್ತಾ ಇದ್ರೆ 5 GHz ಅಂದರೆ ಲೈಕ್ ವೈಫೈ 5 ಕನೆಕ್ಟ್ ಆಗಿರೋದು, ಬಟ್ ಸ್ಟಿಲ್ ನಂಗೆ ತುಂಬ ಜಾಸ್ತಿ ಸ್ಪೀಡ್ ಸಿಗ್ತಾ ಇಲ್ಲ. ಓಕೆ, ನಾನೀಗ ಇದೇ ಇಂಟರ್ನೆಟ್ ಸ್ಪೀಡ್ ಟೆಸ್ಟನ್ನು ವೈಫೈ 6 ಮುಖಾಂತರ ಮಾಡ್ತೀನಿ. ಸೊ ವೈಫೈ 6 ಕನೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲ ನೋಡಿ, ನನ್ನ ಮೊಬೈಲ್ನಲ್ಲಿ ವೈಫೈ 6 ಇರೋದಕ್ಕಿಲ್ಲ ನೋಡಿ, ವೈಫೈ ಮೇಲೆ 6 ಒಂದು ಸಿಂಬಲ್ ತೋರಿಸುತ್ತೆ. ಸೊ ನಮಗೆ ಗೊತ್ತಾಗ್ಬಿಡ್ತದೆ ವೈಫೈ 6 ಅಂತ. ಈಗ ಡೈರೆಕ್ಟಾಗಿ ಸ್ಪೀಡ್ ಟೆಸ್ಟಿಗೆ ಹೋಗೋಣ. ಫಸ್ಟ್ ಸ್ಪೀಡ್ ಟೆಸ್ಟ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡೋಣ. ಓಕೆ ನೋಡ್ಕೊಳ್ಳಿ, ಪಿಂಗು 8, ಬಟ್ ನೋಡಿ ಸಡನ್ನಾಗಿ ಪಟ್ ಅಂದ 500 Mbps ಹೋಯ್ತು. ಅದು ಸ್ಲೋ ಆಗಿ 500 Mbps ಹೋಯ್ತು, ಇದು ಪಟ್ ಅಂದ 500 Mbps ಹೋಯ್ತು. ಜಿಟ್ಟರು 2 ms, ಇದು ಪರವಾಗಿಲ್ಲ. ಬಟ್ ಅವನ ಸ್ಪೀಡ್ ನೋಡಿ, ಪಟ್ ಅಂತ ಹಿಂಗೆ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ 0 500 Mbps ಹೋಗುತ್ತೆ. ಇದು ಹೆಂಗೆ ಹೇಳಬೇಕು ಅಂತ ಅಂದರೆ, ನಾರ್ಮಲ್ ಕಾರ್ಗಳು 0 ಇಂದ 100 ಕಿಲೋಮೀಟರ್ ಪರ್ ಸೆಕೆಂಡನ್ನು ಇಷ್ಟು ಸೆಕೆಂಡಲ್ಲಿ ಮಾಡುತ್ತೆ ಅಂತ ಇರುತ್ತೆ. ಅದೇ ಕೆಲವೊಂದು ಸ್ಪೋರ್ಟ್ಸ್ ಕಾರ್ಗಳು 1 ಸೆಕೆಂಡ್ 2 ಸೆಕೆಂಡಲ್ಲೇ ಮಾಡಿಬಿಡ್ತಾವಲ್ವಾ. ಸೊ ಆ ರೀತಿ ಈ ಒಂದು ವೈಫೈ 6 ರೂಟರು. ಸೊ ಇದು ನೋಡಿ ಎಷ್ಟು ಬೇಗ ಆಯಿತು ಅಂತ. ನೆಕ್ಸ್ಟು ನಾರ್ಮಲ್ ಏನು ಗೂಗಲ್ ಬರುತ್ತಲ್ವ, ಆ ಒಂದು ಸ್ಪೀಡ್ ಟೆಸ್ಟ್ ಮಾಡ್ತೀನಿ ಈಗ. ಸೊ ನೋಡ್ತಾ ಇದ್ದೀರಾ, ಅದರಲ್ಲಿ ನಮಗೆ ಇಷ್ಟು ಸಿಗ್ತಾ ಇರಲಿಲ್ಲ, ಬರೀ 150 Mbps ಸಿಗ್ತಾ ಇತ್ತು. ಅದೇ ಈ ಒಂದು ರೂಟರ್ನಲ್ಲಿ ನಮಗೆ ಅದರ ಡಬಲ್ ಸಿಗ್ತಾ ಇದೆ. ಈ ಒಂದು ನನ್ನ ಸ್ಪೀಡ್, ನಂದು ಇಂಟರ್ನೆಟ್ ಸ್ಪೀಡು 500 Mbps ಇದ್ರೂ ಕೂಡ ನನಗೆ ಅದರ ಸಿಗ್ತಾ ಇರಲಿಲ್ಲ. ಬಟ್ ಇದರಲ್ಲಿ ನೋಡಿ ನಮಗೆ ಒಂದು ಲೆವೆಲ್ಗೆ ಮಚ್ ಬೆಟರ್ ಸ್ಪೀಡ್ ಸಿಗ್ತಾ ಇರುವಂಥದ್ದು. ಸೊ ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ನಿಮಗೆ ಪಿಂಗಲ್ ಅಂತ ಡಿಫ್ರೆನ್ಸ್ ಆಗಿಲ್ಲ, ಮತ್ತು ಜಿಟ್ಟರಲ್ಲೂ ಅಷ್ಟೊಂದು ಡಿಫ್ರೆನ್ಸ್ ಆಗಿಲ್ಲ. ಬಟ್ ಸ್ಪೀಡಲ್ಲಿ ಮತ್ತು ಪಟ್ ಅಂದರೆ ನಮ್ಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ ಗೇಮರ್ಸ್ಗಳಿಗೆ, ನಂಗೆ ಅನಿಸ್ತಂಗೆ ಇದು ಹೆವಿ ಅಂದರೆ ಯೂಸ್. ಬಟ್ ನಾರ್ಮಲ್ ಯೂಸಿಗೆ, ನೀವು ನಾರ್ಮಲ್ ಏನೋ ನೀವು ಮೀಡಿಯಾ ಕನ್ಸಂಪ್ಷನ್ ಮಾಡ್ತಾ ಇದ್ದೀರಾ, ಬ್ರೌಸ್ ಮಾಡ್ತಿದ್ದೀರಾ ಅಂತಂದ್ರೆ ಅಂಥವ್ರಿಗೆ ನಂಗೆ ಅನಿಸ್ತಂಗೆ ಮ್ಯಾಟ್ರ್ ಆಗಲ್ಲ. ಪರ್ಸನಲಿ ನನಗೂ ಕೂಡ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ನನಗೇನಿಲ್ಲ, ನಾರ್ಮಲ್ ವೈಫೈ 5 ಎಲ್ಲ ಕೆಲಸ ಆರಾಮ ಮಾಡ್ಕೊಬೋದು. ಮತ್ತು ನಾನು ಚೆಕ್ ಮಾಡ್ದಂಗೆ ರೇಂಜಲ್ಲಿ ಅಂಥ ಡಿಫ್ರೆನ್ಸ್ ಏನೂ ಇಲ್ಲ ಆಯಿತಾ. ವೈಫೈ 5 ಕೂಡ 5 GHz, ವೈಫೈ 6 ಕೂಡ 5 GHz ಆಗಿರೋದ್ರಿಂದ ರೇಂಜಲ್ಲಿ ನಿಮಗೆ ಡಿಫ್ರೆನ್ಸ್ ಅಷ್ಟೊಂದು ಗೊತ್ತಾಗಲ್ಲ. ವೈಫೈ 2.4 GHz 5 GHz ಡಿಫ್ರೆನ್ಸ್ ಇದೆ ಆಯಿತಾ. 2.4 GHz ರೇಂಜ್ ನಿಮಗೆ ಚೆನ್ನಾಗಿ ಸಿಗುತ್ತೆ, ಆದರೆ 5 GHz ವೈಫೈ ಸ್ವಲ್ಪ ರೇಂಜ್ ಕಡಿಮೆ ಇರುತ್ತೆ ಆಯಿತಾ. ಸೊ ಈ ವೈಫೈ 6 ಕೂಡ 5 GHz, ವೈಫೈ 5 ಕೂಡ 5 GHz ಅಲ್ಲೇ ಕೆಲಸವನ್ನು ಮಾಡೋದು. ಇನ್ನು ಇದರ ನಂತರ ನಿಮ್ಮಲ್ಲಿ ತುಂಬ ಜನಕ್ಕೆ ಒಂದು ಡೌಟ್ ಇರ್ಬೋದು, ಈ ಒಂದು ವೈಫೈ 6 ರೂಟರು ಎಲ್ಲ ಸ್ಮಾರ್ಟ್ಫೋನು ಎಲ್ಲ ಲ್ಯಾಪ್ಟಾಪು ಕನೆಕ್ಟ್ ಆಗುತ್ತಾ, ಎಲ್ಲ ಡಿವೈಸು ಸಪೋರ್ಟ್ ಆಗುತ್ತಾ ಅಂತ. ಹೌದು, ಖಂಡಿತ ಸಪೋರ್ಟ್ ಆಗುತ್ತೆ. ನಿಮ್ಮ ಫೋನ್ ಏನಾದರೂ ಬರೀ 2.4 GHz ವೈಫೈ ಸಪೋರ್ಟ್ ಇದ್ದರೆ ಅದನ್ನು ಕನೆಕ್ಟ್ ಮಾಡ್ಕೊಬೋದು. ನಿಮ್ಮ ಫೋನಲ್ಲಿ ಡ್ಯುವಲ್ ಬ್ಯಾಂಡ್ ಸಪೋರ್ಟ್ ಇದ್ದರೆ 2.4 GHz 5 GHz ಎರಡೂ ಸಪೋರ್ಟ್ ಇದ್ದರೆ ಅದನ್ನು ಕನೆಕ್ಟ್ ಮಾಡ್ಕೊಬೋದು. ನಿಮ್ಮ ಫೋನಲ್ಲಿ ವೈಫೈ 6 ಇದ್ದರೆ ಅದನ್ನು ಕನೆಕ್ಟ್ ಮಾಡ್ಕೊಬೋದು. ಒಂದೇನಪ್ಪ ಅಂತ ಅಂದರೆ, ನಿಮಗೆ ಈ ರೂಟರ್ದು ಫುಲ್ ಹೈ ಸ್ಪೀಡ್ ಇಂಟರ್ನೆಟ್ ಬರಬೇಕು ಅಂತ ಅಂದರೆ ನಿಮ್ಮ ಫೋನಲ್ಲಿ ವೈಫೈ 6 ಇರಬೇಕಾಗತ್ತೆ. ಎಲ್ಲ ಡಿವೈಸ್ನೂ ಕನೆಕ್ಟ್ ಮಾಡ್ಕೊಬೋದು, ಆದರೆ ವೈಫೈ 6 ಇದ್ದರೆ ಮಾತ್ರ ಆ ಒಂದು ಸ್ಪೀಡ್ ನೀವು ಯುಟಿಲೈಸ್ ಮಾಡ್ಕೊಬೋದು ಆಯಿತಾ. ಸೊ ನಾನೀಗ ಒಂದು ಸ್ಪೀಡ್ ಟೆಸ್ಟ್ ಮಾಡ್ತೀನಿ. ಈ ಒಂದು ಫೋನಲ್ಲಿ ವೈಫೈ 6 ಇಲ್ಲ, ನಾರ್ಮಲ್ ಡ್ಯುವಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ಸೊ ನಾನೀಗ ತೋರಿಸ್ತೀನಿ, ನಾನು ನಿಮಗೆ ನೋಡ್ತಾ ಇದ್ದೀರಾ ಈ ಒಂದು TIK ಏನು ಈ ಒಂದು ರೂಟರ್, ಹೊಸ ರೂಟರ್ ಏನಿದೆ ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ವೈಫೈ 6 ಇಲ್ಲ. ಸೊ ನಾನೀಗ ಸ್ಪೀಡ್ ಟೆಸ್ಟ್ ಮಾಡ್ತೀನಿ, ನೋಡ್ತೀರಾ. ನಮಗೆ ಕಂಪ್ಲೀಟ್ ಸ್ಪೀಡ್ ಸಿಗಲ್ಲ. ನಾನು ಆ ಫೋನಲ್ಲಿ ಸ್ಪೀಡ್ ಟೆಸ್ಟ್ ಮಾಡಿದ್ದಕ್ಕೂ ಇದಕ್ಕೂ ನೋಡ್ತಾ ಇದ್ದೀರಾ, ಅಷ್ಟೊಂದು ಸ್ಪೀಡ್ ನನಗೆ ಸಿಗ್ತಾ ಇಲ್ಲ. ಸೊ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಯುಟಿಲೈಸ್ ಆಗ್ತಿಲ್ಲ ಆ ಒಂದು ರೂಟರ್. ವೈಫೈ 6 ಸಪೋರ್ಟ್ ಮಾಡಿದ್ರೂ ಕೂಡ ನನಗೆ ಅಷ್ಟು ಸ್ಪೀಡ್ ನನಗೆ ಸಿಗ್ತಾ ಇಲ್ಲ. ಸೊ ಆ ರೀತಿ, ಸೊ ನಿಮ್ಮ ಫೋನಲ್ಲಿ ವೈಫೈ 6 ಇದ್ದರೆ ಮಾತ್ರ ನೀವು ರೂಟರ್ನ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಇನ್ ಕೇಸ್ ವೈಫೈ 6 ಸಪೋರ್ಟ್ ಆಗುವಂಥ ಫೋನ್ ಅಥವಾ ಡಿವೈಸ್ ಇದ್ದರೂ ಕೂಡ ನಿಮಗೆ ಅವಶ್ಯಕತೆ ಇದೆಯಾ ಅಂತ ಒಂದ್ಸಲ ಯೋಚನೆ ಮಾಡ್ಕೊಂಡು ಪರ್ಚೇಸ್ ಮಾಡಿ. ನಂಗನ್ನಿಸ್ತಂಗೆ ಸದ್ಯಕ್ಕೆ ನೀವೇನಾದರೂ ಗೇಮರ್ ಅಲ್ಲ ಅಂತ ಅಂದರೆ ಆಯಿತಾ, ನೀವು ಏನೋ ಫುಲ್ ಮಿಲಿ ಸೆಕೆಂಡಲ್ಲಿ ಏನೋ ಕೆಲಸ ಆಗಬೇಕು ನಿಮಗೆ ಆಯಿತಾ, ಫುಲ್ಲು ಇನ್ಸ್ಟಾಂಟಾಗಿ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಕೆಲಸ ಆಗಬೇಕು, ಸೊ ಲೇಟೆನ್ಸಿ ಇರಬಾರ್ದು ಅನ್ನೋಂಥವ್ರು ಮಾತ್ರ ನೀವು ವೈಫೈ 6 ರೂಟರ್ನ
ಪರ್ಚೇಸ್ ಮಾಡಿದ್ರೆ ವರ್ತ್ ಅನಿಸುತ್ತೆ, ಇಲ್ಲ ಅಂತಂದರೆ ನಾರ್ಮಲ್ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟೇ ನಂಗೆ ಅನ್ನಿಸ್ತಂಗೆ ಬೇಜಾನಾಯಿತು ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ಸ್ಟಿಲ್ ಈ ಒಂದು ರೂಟರ್ ಚೆನ್ನಾಗಿದೆ, ಮೋಸ್ಟ್ ಅಫೋರ್ಡಬಲ್ಲು, 3,500 ರೂಪಾಯಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಬೇಕನ್ನೋರು ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ವೈಫೈ 6ನ ಬಗ್ಗೆ. ನಾನು ಇಂಡೆಪ್ ತೊಗೋದಕ್ಕೆ ಹೋಗಿಲ್ಲ ಆಯಿತಾ, ಸೊ ಪ್ರಾಕ್ಟಿಕಲ್ ಆಗಿ ಸ್ಪೀಡ್ ಡಿಫ್ರೆನ್ಸ್ ಹೆಂಗಿದೆ ಅದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.